ಭಾರತೀಯರು ಚಹಾ ಪ್ರಿಯರಾಗಿದ್ದು ಬಹುತೇಕ ಮಂದಿ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವುದು ಅಭ್ಯಾಸವಾಗಿರುತ್ತೆ ಇದಾದ ನಂತರ ಮಾತ್ರ ಉಳಿದ ಕೆಲಸಗಳನ್ನ ಮಾಡ್ತಾರೆ ಏಕೆಂದರೆ ಚಹಾ ಕುಡಿದ ನಂತರ ನಮಗೆ ಹೊಸ ಎನರ್ಜಿ ಸಿಕ್ಕಂತೆ ಅನಿಸುತ್ತದೆ ಜೊತೆಗೆ ಈ ಶಕ್ತಿಯಿಂದ ದಿನವಿಡೀ ನಾವು ಲವಲವಿಕೆಯಿಂದ ಕೂಡಿರುತ್ತೇವೆ ಎಂದು ಜನ ಭಾವಿಸ್ತಾರೆ ದಕ್ಷಿಣ ಭಾರತದಲ್ಲಿ ಜನ ಹೆಚ್ಚಾಗಿ ಚಹಾ ಕುಡಿಯುತ್ತಾರೆ ಮನೆಗೆ ಯಾರೇ ಅತಿಥಿ ಸ್ನೇಹಿತರು ಬಂದಾಗ ಚಹಾ ತಯಾರಿಸಿ ನೀಡುವುದು ವಾಡಿಕೆ ಕೆಲವೊಮ್ಮೆ ಬೋರಾದಾಗ ಆಲಸ್ಯ ಉಂಟಾದಾಗಲೂ ಚಹಾ ತಯಾರಿಸಿ ಜನ ಕುಡಿಯುತ್ತಾರೆ ಅಲ್ಲದೆ ಚಹಾದಲ್ಲಿ ವೆರೈಟಿ ಇದ್ದು ಸಾಕಷ್ಟು ಪರಿಮಳದಿಂದ ಕೂಡಿರುತ್ತದೆ ಅವುಗಳಲ್ಲಿ ಏಲಕ್ಕಿ ಶುಂಠಿ ಲವಂಗ ದಾಲ್ಚಿನಿ ಚಹಾ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುತ್ತದೆ ವಿಶೇಷವಾಗಿ ಶುಂಠಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೀಗಾಗಿ ಶೀತ ನೆಗಡಿ ಮತ್ತು ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುವಾಗ ಚಹಾಕ್ಕೆ ಶುಂಠಿಯನ್ನ ಹಾಕಿ ಕುಡಿಯುತ್ತಾರೆ ಆದರೆ ಅನೇಕ ಮಂದಿಗೆ ಶುಂಠಿ ಚಹಾ ತಯಾರಿಸುವಾಗ ಶುಂಠಿಯನ್ನು ಯಾವಾಗ ಹಾಕಬೇಕು ಎಂದು ತಿಳಿಯದೆ ಯಾವಾಗಲೋ ಹಾಕುತ್ತಾರೆ ಇದರಿಂದ ಚಹಾದ ರುಚಿಯೇ ಹಾಳಾಗುತ್ತದೆ ಹಾಗಾಗಿ ಚಹಕ್ಕೆ ಶುಂಠಿಯನ್ನು ಯಾವಾಗ ಸೇರಿಸಬೇಕು ಎನ್ನುವುದು ಬಹಳ ಮುಖ್ಯವಾಗಿದೆ ಯಾವಾಗಲೂ ಸರಿಯಾದ ಸಮಯಕ್ಕೆ ಚಹಾಕ್ಕೆ ಶುಂಠಿಯನ್ನು ಹಾಕಿದಾಗ ಮಾತ್ರ ಅದರ ಉತ್ತಮ ರುಚಿ ಉತ್ತಮವಾಗಿರುತ್ತದೆ ಹಾಗಾದರೆ ಪರ್ಫೆಕ್ಟಾಗಿ ಶುಂಠಿ ಟೀ ಮಾಡುವುದು ಹೇಗೆ ಅಂತ ನಾವಿಂದು ತಿಳಿಯೋಣ ಬನ್ನಿ ಯಾವಾಗಲೂ ಚಹಾ ತಯಾರಿಸುವಾಗ ಕೆಲವರು ಟೀ ಪಾತ್ರೆಯಲ್ಲಿ ಹಾಲು ಸಕ್ಕರೆ ಟೀ ಎಲೆಗಳು ಶುಂಠಿ ಮತ್ತು ನೀರು ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಬಿಸಿ ಮಾಡುತ್ತಾರೆ ನೀವು ಇದೇ ತಪ್ಪನ್ನು ಮಾಡುತ್ತಿದ್ದರೆ ಮೊದಲು ಬಿಟ್ಟು ಬಿಡಿ ಇದರಿಂದ ನೀವು ಮಾಡುವ ಚಹಾದ ರುಚಿ ಕಹಿಯಾಗುತ್ತದೆ ಎಲ್ಲವನ್ನ ಒಟ್ಟಿಗೆ ಬೆರೆಸುವುದರಿಂದ ಚಹಾದ ಟೇಸ್ಟ್ ಕೂಡ ಹಾಳಾಗುತ್ತದೆ ಹಾಗಾಗಿ ಯಾವಾಗಲೂ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಹಾಲು ಮತ್ತು ಸಕ್ಕರೆ ಹಾಕಿ ಕುದಿಸಿ ಆ ಸಮಯದಲ್ಲಿ ಶುಂಠಿ ಸಿಪ್ಪಿಯನ್ನು ತೆಗೆದು ಚಿಕ್ಕದಾಗಿ ಕತ್ತರಿಸಿ ಅಥವಾ ಶುಂಠಿಯನ್ನು ತುಂಬ ಚಿಕ್ಕದಾಗಿ ತುರಿಯಿರಿ ಇದರ ರಸವು ಪಾತ್ರೆಯಿಂದ ಹೊರಗುಳಿಯುತ್ತದೆ ಆದ್ದರಿಂದ ಶುಂಠಿಯನ್ನ ಕತ್ತರಿಸಿ ಅಥವಾ ಲಘುವಾಗಿ ತುರಿಯಿರಿ ಅದಾದ ನಂತರ ಶುಂಠಿಯನ್ನ ಚಹಕ್ಕೆ ಸೇರಿಸಿ ಮತ್ತು ಒಂದು ನಿಮಿಷ ಕುದಿಸಿ ಈಗ ಟೀ ಎಲೆಗಳು ಅಥವಾ ಪುಡಿ ಸೇರಿಸಿ ಒಂದರಿಂದ ಎರಡು ನಿಮಿಷ ಕುದಿಸಿ ನೀವು ಎಷ್ಟು ಕಪ್ ಚಹಾ ಮಾಡುತ್ತಿದ್ದೀರಿ ಎಂಬುದರ ಅಳತೆಗೆ ತಕ್ಕಂತೆ ಎಲ್ಲವನ್ನು ಬೆರೆಸಿ ಶುಂಠಿ ನೈಸರ್ಗಿಕ ಉರಿಯೂತ ನಿವಾರಕ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಶೀತ ಮತ್ತು ಜ್ವರದ ಸಾಮಾನ್ಯ ರೋಗಗಳಿಗೆ ಅತ್ಯುತ್ತಮ ಪರಿಹಾರವಾಗಿದೆ ಅಲ್ಲದೆ ಶುಂಠಿ ಚಹಾವನ್ನ ಕುಡಿಯೋದ್ರಿಂದ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚುತ್ತದೆ ಚಳಿಗಾಲದಲ್ಲಿ ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲಿ ಶುಂಠಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಶೀತ ಕೆಮ್ಮು ಮತ್ತು ಗಂಟಲಾ ನೋವಿಗೆ ಶುಂಠಿ ಚಹಾ ಉತ್ತಮ ಮದ್ದು ಎಂದು ಹೇಳಬಹುದು